ವಿಮಾನ ನಿಲ್ದಾಣದ ಬಜೆಟ್ ಸ್ಯಾಂಕ್ಷನ್ ಮಾಡಿದ್ದು ಮಾನ್ಯ ಯಡಿಯೂರಪ್ಪನವರು. ನಿಮ್ಮೆಲ್ಲರ ಉಪಸ್ಥಿತಿಯಲ್ಲಿ ZP ರಿವ್ಯೂ ಮೀಟಿಂಗಿಗೆ ಬಂದಿದ್ದರು ಕೋವಿಡ್ನ ನಂತರ ಯಡಿಯೂರಪ್ಪ ಸಾಹೇಬರು. ಅಲ್ಲಿ ನಾನು 200 ಕೋಟಿಯನ್ನು ಮೀಸಲಿಟ್ಟು ಕಾಮಗಾರಿಯನ್ನು ಪ್ರಾರಂಭ ಮಾಡ್ತೀನಿ ಅಂದರು. ಪ್ರಾರಂಭ ಮಾಡಿ ಟೆಂಡರ್ ಕರೆದು ಗುದ್ಲಿ ಪೂಜೆ ಈಗ ಮಾಡಿದ್ದೀವಿ. ಟೆಂಡರ್ ಕರೀದೆ, ದುಡ್ಡು ಕೊಡದೆ ಯಾರು ಗುದ್ಲಿ ಪೂಜೆ ಮಾಡಿದ್ದಾರೆ ಅಂತೇಳಿ ಹೇಳಿದ್ರೆ ನನಗೆ ಅದಕ್ಕೆ ಉತ್ತರ ಇಲ್ಲ. ನಿಮ್ಮೆಲ್ಲರಿಗೂ ಗೊತ್ತಿರೋಂಥದ್ದು, ಸಾರ್ವಜನಿಕವಾಗಿ ಮಾಹಿತಿ ಹಕ್ಕಲ್ಲಿ ನೀವು ತಗೊಳ್ಳಿ. ಯಾವತ್ತು ದುಡ್ಡು ಸ್ಯಾಂಕ್ಷನ್ ಆಗಿದೆ, ಯಾವತ್ತು ಟೆಂಡರ್ ಕರೆದಿದ್ದಾರೆ, ಯಾವತ್ತು ಅವ್ರಿಗೆ ವರ್ಕ್ ಆರ್ಡರ್ ಕೊಟ್ಟಿದ್ದಾರೆ, ಯಾವಾಗ ಕೆಲಸ ಪ್ರಾರಂಭ ಆಗಿದೆ. ಅವ್ರು ಹೇಳ್ತಾ ಇರೋದು ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಬಗ್ಗೆ ಮಾತನಾಡಿದ್ದಾರೆ. ಕನ್ನಡ ನಾಡಿನ ಜನತೆಗೆ ಅವರ ಸಂಕಷ್ಟಗಳಿಗೆ ಪರಿಹಾರ ಜಾತ್ಯತೀತ ಜನತಾದಳ. ಅದು ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಏನು ಪಾಪ ಮಾಡಬೇಕು ಅಂತೇಳಿ ಹೇಳಿ JV ಮಾಡ್ಕೊಂಡಿದ್ರು. ಒಬ್ಬ ಪ್ರೈವೇಟ್ ವ್ಯಕ್ತಿಯೊಂದಿಗೆ ಸ್ಕೂಲ್, ಟ್ರೈನಿಂಗ್ ಸ್ಕೂಲು ಮತ್ತು ಏನು ವಿಮಾನ ನಿಲ್ದಾಣವನ್ನು ಮಾಡ್ತೀವಿ ಅಂತ. ಅದು ಆರಂಭದ ಹಂತದಲ್ಲೇ ಅದನ್ನು ಮಾಡೋವಂಥ ಸಾಹಸ ಕೈ ಹಾಕಿದ್ದಂಥವ್ರು ಕೈ ಸುಟ್ಕೊಂಡು ದೂರ ಹೋದರು. ನಾವು ಮಾಡ್ತಿರೋದು ಸರ್ಕಾರದ ವತಿಯಿಂದ. ಅವತ್ತು ಮಾಡಿದ್ದು ಒಂದು ಟ್ರೈನಿಂಗ್ ಸ್ಕೂಲ್ಗೆ ಅಂತೇಳಿ ಮಾಡಿದರು. ಅದು ಕೆಲಸ ಆಗಲಿಲ್ಲ. ಈಗ ಹೊಸ ಕಾಮಗಾರಿಯನ್ನು ಕೈಗೆ ಇಟ್ಕೊಂಡಿದ್ವಿ, ಹೊಸದಾಗಿ ಟೆಂಡರ್ ಕರೆದಿದ್ದೀವಿ, ಹೊಸದಾಗಿ ಗುದ್ಲಿ ಪೂಜೆ ಮಾಡಿದ್ವಿ. ವಿಮಾನ ನಿಲ್ದಾಣದ ಬಜೆಟ್ ಸ್ಯಾಂಕ್ಷನ್ ಮಾಡಿದ್ದು ಮಾನ್ಯ ಯಡಿಯೂರಪ್ಪನವರು. ನಿಮ್ಮೆಲ್ಲರ ಉಪಸ್ಥಿತಿಯಲ್ಲಿ ZP ರಿವ್ಯೂ ಮೀಟಿಂಗಿಗೆ ಬಂದಿದ್ದರು ಕೋವಿಡ್ನ ನಂತರ ಯಡಿಯೂರಪ್ಪ ಸಾಹೇಬರು. ಅಲ್ಲಿ ನಾನು 200 ಕೋಟಿಯನ್ನು ಮೀಸಲಿಟ್ಟು ಕಾಮಗಾರಿಯನ್ನು ಪ್ರಾರಂಭ ಮಾಡ್ತೀನಿ ಅಂದರು. ಪ್ರಾರಂಭ ಮಾಡಿ ಟೆಂಡರ್ ಕರೆದು ಗುದ್ಲಿ ಪೂಜೆ ಈಗ ಮಾಡಿದ್ದೀವಿ. ಟೆಂಡರ್ ಕರೀದೆ, ದುಡ್ಡು ಕೊಡದೆ ಯಾರು ಗುದ್ಲಿ ಪೂಜೆ ಮಾಡಿದ್ದಾರೆ ಅಂತೇಳಿ ಹೇಳಿದ್ರೆ ನನಗೆ ಅದಕ್ಕೆ ಉತ್ತರ ಇಲ್ಲ. ನಿಮ್ಮೆಲ್ಲರಿಗೂ ಗೊತ್ತಿರೋಂಥದ್ದು, ಸಾರ್ವಜನಿಕವಾಗಿ ಮಾಹಿತಿ ಹಕ್ಕಲ್ಲಿ ನೀವು ತಗೊಳ್ಳಿ. ಯಾವತ್ತು ದುಡ್ಡು ಸ್ಯಾಂಕ್ಷನ್ ಆಗಿದೆ, ಯಾವತ್ತು ಟೆಂಡರ್ ಕರೆದಿದ್ದಾರೆ, ಯಾವತ್ತು ಅವ್ರಿಗೆ ವರ್ಕ್ ಆರ್ಡರ್ ಕೊಟ್ಟಿದ್ದಾರೆ, ಯಾವಾಗ ಕೆಲಸ ಪ್ರಾರಂಭ ಆಗಿದೆ. ಅವ್ರು ಹೇಳ್ತಾ ಇರೋದು ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಬಗ್ಗೆ ಮಾತನಾಡಿದ್ದಾರೆ. ಅದು ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಏನು ಪಾಪ ಮಾಡಬೇಕು ಅಂತೇಳಿ ಹೇಳಿ JV ಮಾಡ್ಕೊಂಡಿದ್ರು. ಒಬ್ಬ ಪ್ರೈವೇಟ್ ವ್ಯಕ್ತಿಯೊಂದಿಗೆ ಸ್ಕೂಲ್, ಟ್ರೈನಿಂಗ್ ಸ್ಕೂಲು ಮತ್ತು ಏನು ವಿಮಾನ ನಿಲ್ದಾಣವನ್ನು ಮಾಡ್ತೀವಿ ಅಂತ. ಅದು ಆರಂಭದ ಹಂತದಲ್ಲೇ ಅದನ್ನು ಮಾಡೋವಂಥ ಸಾಹಸ ಕೈ ಹಾಕಿದ್ದಂಥವ್ರು ಕೈ ಸುಟ್ಕೊಂಡು ದೂರ ಹೋದರು.